ಈ ಭೂಮಿ ಮೇಲಿರುವಂತ ಪ್ರತಿಯೊಬ್ಬ ಮುಸ್ಲಿಂ ಬೇಡ್ಕೊಳ್ಳೋದು ಏನು ಗೊತ್ತಾ? ನನ್ನ ಜೀವಿತಾವಧಿಯಲ್ಲಿ ಒಂದು ಸಾರಿಯಾದರೂ ಮೆಕ್ಕಾ ಮದೀನವನ್ನ ನೋಡಲೇಬೇಕು ಅಂತ. ನಮ್ಮಲ್ಲಿ ತುಂಬಾ ಜನರಿಗೆ ಮುಸ್ಲಿಂಗಳು ತುಂಬಾ ಪವಿತ್ರವಾಗಿ ಭಾವಿಸುವಂತ ಈ ಮೆಕ್ಕಾ ಮದೀನದ ಬಗ್ಗೆ ಗೊತ್ತಿಲ್ಲದೆ ಇರಬಹುದು. ಅಷ್ಟಕ್ಕೂ ಮೆಕ್ಕಾ ಮದೀನ ಅಂದ್ರೆ ಏನು? ಯಾಕೆ ಪ್ರತಿಯೊಬ್ಬ ಮುಸ್ಲಿಂಗಳು ತನ್ನ ಜೀವಿತಾವಧಿಯಲ್ಲಿ ಸಾಯೋದಕ್ಕಿಂತ ಮುಂಚೆ ಒಂದ್ಸರಿಯಾದರೂ ಮೆಕ್ಕಾ ಮದೀನವನ್ನ ನೋಡಲೇಬೇಕು ಅಂತ ಅನ್ಕೊಳ್ತಾರೆ? ಇದರ ಹಿಂದಿರುವ ಚರಿತ್ರೆ ಏನು? ಹಾಗೆ ಕಾಬಾ ಅಂದ್ರೆ ಏನು? ಯಾಕೆ ಬೇರೆ ಧರ್ಮದವರನ್ನ ಮೆಕ್ಕಾ ಮದೀನದ ಒಳಗಡೆ ಬರೋದಕ್ಕೆ ಅನುಮತಿನೇ ಕೊಡೋದಿಲ್ಲ? ಈ ರೀತಿ ತುಂಬಾ ತುಂಬಾ ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ಹೇಳೋದಕ್ಕೆ ಹೋಗ್ತಿದ್ದೀನಿ. ಸೊ ಪ್ಲೀಸ್ ಕೊನೆವರೆಗೂ ನೋಡಿ. ಒಟ್ಟಿನಲ್ಲಿ ಈ ವಿಡಿಯೋ ನೋಡಾದ್ಮೇಲೆ ನೀವೇನಂತೀರಾ ಅಂದ್ರೆ, ಮೊದಲನೇದಾಗಿ ಈ ಮೆಕ್ಕಾದ ಬಗ್ಗೆ ತಿಳ್ಕೊಳ್ಳೋಣ. ಮೆಕ್ಕಾ ಅನ್ನೋದು ಒಂದು ನಗರದ ಹೆಸರು. ಇದು ಸೌದಿ ಅರೇಬಿಯಾದ ಸಿರಾತ್ ಪರ್ವತದಲ್ಲಿ ಈ ನಗರ ಇದೆ. ಮುಸ್ಲಿಂಗಳೆಲ್ಲ ಈ ಮೆಕ್ಕಾವನ್ನ ಯಾಕೆ ಅಷ್ಟೊಂದು ಪವಿತ್ರವಾಗಿ ನೋಡ್ತಾರೆ ಅಂದ್ರೆ, ಈ ಮೆಕ್ಕಾ ನಗರದಲ್ಲಿರುವಂತ ಮಸೀದಿ ಒಳಗಡೆ ಇರೋ ಕಾಬಾದಿಂದನೆ. ಇದರ ಬಗ್ಗೆ ನಮಗೆ ಕ್ಲಿಯರ್ ಆಗಿ ಅರ್ಥ ಆಗ್ಬೇಕಂದ್ರೆ ಮುಂಚೆ ನಡೆದಿರುವಂತ ಒಂದು ಚಿಕ್ಕ ಘಟನೆ ಬಗ್ಗೆ ತಿಳ್ಕೋಬೇಕು. ಅದೇನಂದ್ರೆ, ಭಗವಂತನಾದಂತ ಅಲ್ಲ, ಕೆಲವೊಂದಷ್ಟು ಜನ ಪ್ರವಾದಿಗಳನ್ನ ಒಬ್ಬರ ನಂತರ ಒಬ್ಬರನ್ನ ಈ ಭೂಮಿ ಮೇಲೆ ಕಳಿಸ್ತಾರೆ. ಆ ರೀತಿ ಬಂದಂತ ಪ್ರವಾದಿಗಳಲ್ಲಿ ಇಬ್ರಾಹಿಂ ಪ್ರವಾದಿ ಕೂಡ ಒಬ್ರು. ಅಲ್ಲ, ಇವರನ್ನ 4000 ವರ್ಷಗಳ ಹಿಂದೆ ಭೂಮಿ ಮೇಲೆ ಕಳಿಸ್ತಾರೆ. ಇನ್ನ ಇಬ್ರಾಹಿಂ ಪ್ರವಾದಿಗೆ ಹೆಂಡತಿ ಮತ್ತೆ ಮಗು ಇರ್ತಾರೆ. ಹೆಂಡತಿ ಹೆಸರು ಹಗರ್, ಮಗನ ಹೆಸರು ಇಸ್ಮಾಯಿಲ್. ಒಂದು ದಿನ ಏನ್ ನಡೆಯುತ್ತೆ ಅಂದ್ರೆ, ಅಲ್ಲನ ಆಜ್ಞೆ ಪ್ರಕಾರ ಇಬ್ರಾಹಿಂ ಪ್ರವಾದಿ ತನ್ನ ಹೆಂಡತಿ ಮತ್ತೆ ಮಗುವನ್ನ ಒಂದು ಮರುಭೂಮಿಯಲ್ಲಿ ಬಿಟ್ಟು ಹೊರಟೋಗ್ತಾರೆ. ಆ ಸಮಯದಲ್ಲಿ ಮಗನಾದಂತ ಇಸ್ಮಾಯಿಲ್ ತನ್ನ ತಾಯಿಗೆ ತುಂಬಾ ದಾಹವಾಗ್ತಿದೆ, ಅಮ್ಮ ನೀರು ಬೇಕು ಅಂತ ಕೇಳ್ತಾನೆ. ನಂತರ ಅವನ ತಾಯಿ ನೀರಿಗೋಸ್ಕರ ಆ ಜಾಗದಲ್ಲಿ ಸುತ್ತಲೂ ಹುಡುಕಾಡ್ತಾರೆ. ಆದರೂ ಕೂಡ ಒಂದು ತೊಟ್ಟು ಹನಿ ನೀರು ಕಾಣೋದಿಲ್ಲ. ಇದರಿಂದ ಅವನ ತಾಯಿ ಮಗನ ದಾಹ ತೀರಿಸೋದಿಕ್ಕೆ ಅಂತ ಅಲ್ಲಿ ಇಲ್ಲಿ ಅಲ್ದಾಡಿದ್ರು ಕೂಡ ನೀರು ಸಿಗದೇ ಇರೋದ್ರಿಂದ ದೇವರಾದಂತ ಅಲ್ಲನನ್ನ ಕೊನೆಗೆ ಬೇಡ್ಕೊಳ್ತಾಳೆ. ನಂತರ ದೇವರಾದಂತ ಅಲ್ಲ ಅವರಿಗೋಸ್ಕರ ಆ ಮರುಭೂಮಿಯಲ್ಲೇ ಒಂದು ನೀರಿನ ಕೊಳವನ್ನ ಸೃಷ್ಟಿ ಮಾಡ್ತಾನೆ. ಆ ಕೊಳದಿಂದ ನೀರು ವಿಪರೀತವಾಗಿ ಬರೋದಕ್ಕೆ ಶುರುವಾದಾಗ ಆ ತಾಯಿ ಆ ನೀರಿನಿಂದ ಮಗನ ದಾಹವನ್ನ ತೀರಿಸ್ತಾಳೆ. ಅನಂತರ ದೈವಾಜ್ಞೆಯ ಪ್ರಕಾರ ಇಬ್ರಾಹಿಂ ಪ್ರವಾದಿ ಮತ್ತೆ ತನ್ನ ಕುಟುಂಬವನ್ನ ಸೇರ್ತಾನೆ. ಹೀಗೆ ಸೃಷ್ಟಿಯಾದಂತ ಆ ನೀರಿನ ಕೊಳ ಬಾವಿಯಾಗಿ ಇಂದಿಗೂ ಕೂಡ ಅಲ್ಲೇ ಇದೆ. ಅದರ ಹೆಸರು ಜಮ್ಜಮ್ ಬಾವಿ. ಇಂದಿಗೂ ಕೂಡ ಆ ಬಾವಿಯಲ್ಲಿ ನೀರು ಅನ್ನೋದು ರಭಸವಾಗಿ ಉಕ್ಕುತ್ತಿರುತ್ತೆ. ಈಗ ಮೆಕ್ಕಾದಲ್ಲಿರುವಂತ ಕಾಬಾದ ಚರಿತ್ರೆ ಬಗ್ಗೆ ನೋಡೋಣ. ಗ್ರಂಥಗಳ ಪ್ರಕಾರ ನೋಡೋದಾದ್ರೆ, ದೇವರು ಈ ಭೂಮಿ ಮೇಲೆ ಮೊದಲು ಆದಂ ಪ್ರವಾದಿನ ಸೃಷ್ಟಿ ಮಾಡಿದ್ದಾನೆ. ಈ ಆದಂ ಪ್ರವಾದಿ ಯಾವಾಗ್ಲೂ ಕೂಡ ಅಲ್ಲಾನನ್ನ ಒಂದು ಜಾಗದಲ್ಲಿ ಕುಳಿತು ಪ್ರಾರ್ಥನೆ ಮಾಡ್ತಿದ್ದ. ಹೀಗೆ ಆದಂ ಪ್ರವಾದಿ ಎಲ್ಲಿ ಕುಳಿತು ಅಲ್ಲಾನನ್ನ ಪ್ರಾರ್ಥನೆ ಮಾಡ್ತಿದ್ನೋ ಅದೇ ಜಾಗದಲ್ಲಿ ಇಬ್ರಾಹಿಂ ಮತ್ತೆ ಅವನ ಮಗ ಇಸ್ಮಾಯಿಲ್ ಒಂದು ಕಟ್ಟಡವನ್ನ ಕಟ್ತಾರೆ. ಅದೇ ಈಗಿರುವಂತ ಕಾಬಾ. ಹೀಗೆ ಇಬ್ರಾಹಿಂ ಮತ್ತೆ ಅವನ ಮಗ ಇಸ್ಮಾಯಿಲ್ ಸೇರಿ ಕಟ್ಟಂತ ಕಾಬಾದ ಸುತ್ತಲೂ ಒಂದು ಮಸೀದಿ ನಿರ್ಮಾಣ ಮಾಡ್ತಾರೆ. ಅದೇ ಈ ಮೆಕ್ಕಾ ಮಸೀದಿ. ಇನ್ನ ಇಲ್ಲಿ ಮುಖ್ಯವಾಗಿರೋ ವಿಷಯ ಏನಂದ್ರೆ, ಈ ಮೆಕ್ಕಾವನ್ನ ಮುಸ್ಲಿಂಗಳು ಯಾಕೆ ಅಷ್ಟೊಂದು ಪವಿತ್ರವಾಗಿ ನೋಡ್ತಾರೆ ಅಂದ್ರೆ, ಮೆಕ್ಕಾದಲ್ಲಿರುವಂತ ಜಮ್ಜಮ್ ಬಾವಿ ಮತ್ತೆ ಕಾಬಾ. ಹೌದು, ಜಮ್ಜಮ್ ಬಾವಿಯನ್ನ ಅಲ್ಲಾನೇ ಸ್ವತಃ ಸೃಷ್ಟಿ ಮಾಡಿರೋದ್ರಿಂದ ಆ ಬಾವಿಯಲ್ಲಿರುವಂತ ನೀರು ಮುಸ್ಲಿಂಗಳಿಗೆ ತುಂಬಾ ಪವಿತ್ರವಾದದ್ದು. ಹಾಗೇನೆ ಅಲ್ಲಾ ದೇವರು ಈ ಭೂಮಿ ಮೇಲೆ ಕಳಿಸಿದಂತ ಮೊದಲ ಪ್ರವಾದಿ ಆದಂ ಯಾವ ಜಾಗದಲ್ಲಿ ಕುಳಿತು ಅಲ್ಲನನ್ನ ಪ್ರಾರ್ಥನೆ ಮಾಡ್ತಿದ್ನೋ ಅದೇ ಜಾಗದಲ್ಲಿ ಕಟ್ಟಡವನ್ನ ಕಟ್ತಾರೆ, ಅದೇ ಕಾಬಾ. ಈ ಕಾಬಾ ಅನ್ನೋದು ಒಂದು ಮಸೀದಿಯ ಒಳಗಡೆ ಇದೆ. ಆ ಮಸೀದಿಯ ಹೆಸರು ಮಸ್ಜಿದ್ ಅಲ್ ಹರಂ. ಈ ಮಸೀದಿಯನ್ನೇ ಸಿಂಪಲ್ ಆಗಿ ಮೆಕ್ಕಾ ಮಸೀದಿ ಅಂತ ಕರೀತಾರೆ. ಇದೇ ಪ್ರಪಂಚದಲ್ಲಿನ ಅತ್ಯಂತ ದೊಡ್ಡ ಮಸೀದಿ. ಪ್ರತಿ ಮುಸ್ಲಿಂಗೂ ತನ್ನ ಜೀವನದಲ್ಲಿ ಒಂದ್ಸರಿಯಾದ್ರೂ ಈ ಮೆಕ್ಕಾವನ್ನ ನೋಡ್ಲೇಬೇಕು ಅನ್ನೋದು ಕೋರಿಕೆ. ಈ ಕಾಬಾದ ಒಂದು ಮೂಲೆಯಲ್ಲಿ ನೋಡಿದ್ರೆ ಒಂದು ಅಂದವಾದ ಕಲ್ಲು ಕಾಣುತ್ತೆ. ಆ ಕಲ್ಲನ್ನ ಅಶ್ವತ್ ಅಂತ ಕರೀತಾರೆ. ಅಶ್ವತ್ ಅಂದ್ರೆ ಒಂದು ಕಪ್ಪು ಕಲ್ಲು ಅಂತ ಅರ್ಥ. ಈ ಕಲ್ಲು ಪರಲೋಕದಿಂದ ಭೂಮಿ ಮೇಲೆ ಬಂದಿದೆ ಅಂತ ಭಾವಿಸ್ತಾರೆ. ಇಬ್ರಾಹಿಂ ಪ್ರವಾದಿ ಕಾಬಾವನ್ನ ಕಟ್ಟಬೇಕಾದ್ರೆ ಅಲ್ಲಾನ ಆಜ್ಞೆ ಪ್ರಕಾರ ಈ ಕಲ್ಲನ್ನ ತಂದು ಕಾಬಾದ ಮೂಲೆಯಲ್ಲಿ ಇಡಲಾಗುತ್ತೆ. ಈ ಕಲ್ಲು ಪರಲೋಕದ ಕಲ್ಲಾಗಿರೋದ್ರಿಂದ ಪ್ರತಿಯೊಬ್ಬ ಮುಸ್ಲಿಂ ಕೂಡ ಮೆಕ್ಕಾಗೆ ಬಂದಾಗ ಆ ಕಪ್ಪು ಕಲ್ಲನ್ನ ಮುಟ್ಕೊಂಡು ಮುತ್ತಿಡೋದನ್ನ ಮಾಡ್ತಾರೆ. ಇನ್ನ ಈ ಕಾಬಾದ ಮುಖ್ಯವಾಗಿರೋ ಉದ್ದೇಶ ಏನಂದ್ರೆ, ಮುಸ್ಲಿಂಗಳು ಯಾವ ದಿಕ್ಕಿಗೆ ಕುಳಿತು ನಮಾಜ್ ಮಾಡ್ಬೇಕಂದ್ರೆ ಈ ಕಾಬಾ ಇರೋಂತ ದಿಕ್ಕಿಗೆನೆ ಕುಳಿತು ನಮಾಜ್ ಮಾಡ್ಬೇಕು. ಪ್ರಪಂಚದಲ್ಲಿರುವಂತ ಪ್ರತಿಯೊಬ್ಬ ಮುಸ್ಲಿಂ ಕೂಡ ಕಾಬಾ ಇರೋಂತ ದಿಕ್ಕಿಗೆನೆ ಕುಳಿತು ನಮಾಜ್ ಮಾಡ್ತಾರೆ. ಹಾಗೆ ಈ ಕಾಬಾದ ವಿಷಯದಲ್ಲಿ ಕೆಲವೊಂದು ಅಭ್ಯಂತರಗಳು ಕೂಡ ಬರ್ತವೆ. ಅದೇನಂದ್ರೆ,
ಕಾಬಾದಲ್ಲಿರುವಂತಹ ಈ ಕಪ್ಪು ಕಲ್ಲನ್ನ ಕೆಲವೊಬ್ಬರು ಆಗ ಅದನ್ನ ಶಿವಲಿಂಗ ಅಂತಾನು ಕೂಡ ಹೇಳ್ತಾರೆ. ಆದ್ರೆ ಅದು ಶಿವಲಿಂಗ ಅಲ್ಲ, ಅದು ಕೇವಲ ಕಲ್ಲು ಮಾತ್ರ ಅಂತ ಹೇಳಿ ಕೊನೆಗೆ ಕುರಾನ್ ನಲ್ಲಿ ಹೇಳಿರುವಂತ ವಿಷಯಗಳ ಮೂಲಕ ಸಾಬೀತು ಮಾಡ್ತಾರೆ. ಇನ್ನ ಈ ಕಾಬಾವನ್ನ ನೋಡೋದಕ್ಕೆ ಬರುವಂತ ಜನರು ಕಾಬಾದ ಸುತ್ತ 7 ಸಾರಿ ತಿರುಗಬೇಕಾಗುತ್ತೆ. ಹೀಗೆ ಕಾಬಾದ ಸುತ್ತ 7 ಸಾರಿ ತಿರುಗೋದ್ರ ಹಿಂದೆ ಒಂದು ಕಾರಣ ಇದೆ. ಅದೇನೆಂದ್ರೆ ಇಬ್ರಾಹಿಂ ಪ್ರವಾದಿಯ ಹೆಂಡತಿ ತನ್ನ ಮಗನ ದಾಹ ತೀರಿಸೋದಿಕ್ಕೆ 7 ಸಾರಿ ತಿರುಗಾಡ್ತಾರೆ. ಆಗ ಮಾತ್ರ ಅಲ್ಲಾ ಅವರಿಗೋಸ್ಕರ ಜಂಜಂ ಬಾವಿಯನ್ನ ಸೃಷ್ಟಿ ಮಾಡ್ತಾನೆ. ಅದೇ ಕಾರಣದಿಂದ ಪ್ರತಿ ಮುಸ್ಲಿಂ ಕಾಬಾದ ಸುತ್ತ 7 ಸಾರಿ ಸುತ್ತುತ್ತಾರೆ. ಈ ರೀತಿ ಅವರು ಸುತ್ತಬೇಕಾದ್ರೆ ಲಬ್ಬೈಕ್ ಕಲಹುಮ್ಮ ಲಬ್ಬೈಕ್ ಲಬ್ಬೈಕ್ ಕಲಹುಮ್ಮ ಲಬ್ಬೈಕ್ ಅಂತ ಹೇಳ್ಕೊಂಡು ಸುತ್ತುತ್ತಾರೆ. ಈ ಪದದ ಅರ್ಥ ಏನಂದ್ರೆ ಓ ಅಲ್ಲ ನಾನಿಲ್ಲಿ ಹಾಜರಾಗಿದ್ದೇನೆ ಎಂದರ್ಥ. ಈ ರೀತಿ 7 ಸಾರಿ ಸುತ್ತಾಕಿದ ನಂತರ ಜಂಜಂ ಬಾವಿಯನ್ನ ನೋಡೋದಕ್ಕೆ ಹೋಗ್ತಾರೆ. ಆ ಬಾವಿಯ ನೀರನ್ನ ಸೇವನೆ ಮಾಡ್ತಾರೆ. ಈ ಬಾವಿಯಿಂದ ಎಷ್ಟು ನೀರನ್ನ ತೆಗೆದ್ರೂ ಕೂಡ ಇನ್ನೂ ಆ ಬಾವಿಯಲ್ಲಿ ನೀರು ಉಕ್ಕುತ್ತಾ ಬರುತ್ತೆ. ಪ್ರತಿದಿನ ಈ ಬಾವಿಯಿಂದ ಲಕ್ಷ ಲೀಟರ್ಗಳಷ್ಟು ನೀರನ್ನ ತೆಗೆದು ಬಳಸ್ತಿದ್ರು ಕೂಡ ಆ ಬಾವಿಯಲ್ಲಿ ನೀರು ಖಾಲಿಯಾಗೋದೇ ಇಲ್ಲ. ಪರಿಶೋಧನೆಯ ಪ್ರಕಾರ ಕೂಡ ಆ ನೀರಲ್ಲಿ ಅಧಿಕ ಮಿನರಲ್ಸ್ ಕ್ಯಾಲ್ಸಿಯಂ ಮತ್ತೆ ಮೆಗ್ನೀಷಿಯಂಗಳು ಕೂಡ ಹೆಚ್ಚಾಗಿದೆ ಅಂತ ಹೇಳ್ತಾರೆ. ಇನ್ನ ಅಲ್ಲಾನ ಮತ್ತೊಬ್ಬ ಪ್ರವಾದಿಯವರೇ ಮೊಹಮ್ಮದ್ ಪ್ರವಾದಿ. ದೇವರಾದಂತ ಅಲ್ಲಾ ಮೊಹಮ್ಮದ್ ಪ್ರವಾದಿಗೆ ತಿಳಿಸಿದಂತ ಪ್ರತಿಯೊಂದು ಪ್ರವಚನಗಳನ್ನು ಕೂಡ ಒಂದು ಪುಸ್ತಕದಲ್ಲಿ ಬರೆದು ಕೊನೆಗೆ ಅದನ್ನ ಗ್ರಂಥವನ್ನಾಗಿ ಮಾಡ್ತಾರೆ. ಆ ಗ್ರಂಥನೇ ಈಗಿರುವಂತ ಕುರಾನ್ ಗ್ರಂಥ. ಮುಸ್ಲಿಮರ ಪವಿತ್ರ ಗ್ರಂಥವಾದ ಕುರಾನ್ ಗ್ರಂಥವನ್ನ ಬರೆದಿದ್ದು ಈ ಮೊಹಮ್ಮದ್ ಪ್ರವಾದಿಯವರೇ. ಇನ್ನೊಂದು ವಿಷಯ ಏನಂದ್ರೆ, ಎಲ್ಲರೂ ತಿಳ್ಕೊಂಡಿರೋದೇನಂದ್ರೆ ಇಸ್ಲಾಂ ಮತವನ್ನ ಸ್ಥಾಪನೆ ಮಾಡಿರೋದು ಈ ಮೊಹಮ್ಮದ್ ಪ್ರವಾದಿ ಅಂತ ಅನ್ಕೊಂಡಿದ್ದಾರೆ. ಆದ್ರೆ ಇಲ್ಲಿ ನಿಜ ಏನಂದ್ರೆ, ಕಾಲಕ್ಕೆ ತಕ್ಕನಾಗಿ ಪ್ರವಾದಿಗಳನ್ನ ಅಲ್ಲಾ ದೇವರು ಒಬ್ಬೊಬ್ಬರನ್ನಾಗಿ ಭೂಮಿಗೆ ಕಳಿಸ್ತಾರೆ. ಈ ರೀತಿ ಬಂದಂತ ಮೊದಲ ಪ್ರವಾದಿ ಆದಮ್, ಇವರೇ ನಿಜವಾಗಿ ಇಸ್ಲಾಂ ಮತದ ಸ್ಥಾಪಕರು. ಈ ರೀತಿ ಬಂದಂತ ಕೊನೆಯ ಪ್ರವಾದಿನೇ ಮೊಹಮ್ಮದ್ ಪ್ರವಾದಿ. ಇವರು ಕುರಾನ್ ಗ್ರಂಥವನ್ನ ರಚಿಸಿ ಅದನ್ನ ಮುಸ್ಲಿಂಗಳಿಗೆಲ್ಲ ತಲುಪಿಸ್ತಾರೆ. ಇನ್ನ ಕೊನೆಯದಾಗಿ, ಮೆಕ್ಕಾದ ಒಳಗಡೆ ಬೇರೆ ಧರ್ಮದವರನ್ನ ಯಾಕೆ ಬಿಡೋದಿಲ್ಲ? ಅದಕ್ಕೆ ಕಾರಣ ಏನಂದ್ರೆ, ಮುಸ್ಲಿಂಗಳ ಜೀವಿತಾವಧಿಯಲ್ಲಿ ಮೆಕ್ಕಾ ಮದೀನಾದ ಬಗ್ಗೆ ಪ್ರತ್ಯೇಕ ಸ್ಥಾನವಿರುತ್ತೆ. ಅದನ್ನ ಅವರು ತುಂಬಾ ಪವಿತ್ರವಾಗಿ ಭಾವಿಸ್ತಾರೆ. ಅದನ್ನ ಅಪವಿತ್ರ ಮಾಡುವಂತ ಯಾವ ವಿಷಯವನ್ನು ಕೂಡ ಒಳಗಡೆ ಬರೋದಕ್ಕೆ ಅವರು ಅಂಗೀಕರಿಸೋದಿಲ್ಲ. ಜೊತೆಗೆ ಈ ಮೆಕ್ಕಾ ಮದೀನಾಗಳು ಸೌದಿ ಅರೇಬಿಯಾ ದೇಶದಲ್ಲಿರೋದ್ರಿಂದ ಆ ದೇಶದ ಪ್ರಭುತ್ವ ಮುಸ್ಲಿಂ ಮತದವರನ್ನ ಬಿಟ್ಟು ಬೇರೆ ಮತದವರನ್ನ ಮೆಕ್ಕಾದ ಒಳಗಡೆ ಬರಬಾರ್ದು ಅನ್ನೋ ನಿಯಮ ನಿಬಂಧನೆಗಳನ್ನ ಜಾರಿಗೆ ತರ್ತಾರೆ. ಸೊ ಫ್ರೆಂಡ್ಸ್, ಇದಿಷ್ಟು ಮೆಕ್ಕಾ ಮದೀನಾದ ಬಗ್ಗೆ ಒಂದಷ್ಟು ಮಾಹಿತಿ. ಈ ಇನ್ಫಾರ್ಮೇಶನ್ಗಳನ್ನ ಕಲೆಕ್ಟ್ ಮಾಡಿ ನಿಮ್ಮ ಮುಂದೆ ವಿಡಿಯೋ ತರೋದಕ್ಕೆ ನಾವು ತುಂಬ ಕಷ್ಟಪಟ್ಟಿರ್ತೀವಿ. ಅದಕ್ಕೆ ನಾವು ಬಯಸೋದು ನಿಮ್ಮಿಂದ ಒಂದು ಸಬ್ಸ್ಕ್ರೈಬ್ ಮತ್ತು ಇಷ್ಟ ಆಗಿದ್ರೆ ಒಂದು ಲೈಕ್. ಎನಿವೇ, ಥ್ಯಾಂಕ್ ಯು ಫಾರ್ ವಾಚ್.